ಏನಾದರೂ ಬೇಕಿತ್ತಾ? ಹೌದಮ್ಮ, ಈ ನರ್ದ ಗಂಟೆಲಿ ನಾನು ಪಾರ್ಟಿ ಆಫೀಸ್ಗೆ ಹೋಗಬೇಕು. ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀಯಾ? ನಿನ್ನ ಕೈಯಲ್ಲಿ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಈಗಲೇ ಮಾಡ್ಕೊಂಡು ಬರ್ತೀನಿ ಮಾವ. ನೀನು ಭಯಂಕರವಾದ ಬದುಕಿದ್ದೀಯ ಅನ್ಸುತ್ತೆ. ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡಕ್ಕೆ ಸುಪಾರಿ ಕೊಟ್ಟಿರೋದು ಮಂತ್ರಿ ಮಗನ ಕಡೆಯಿಂದ. ಮುಖಾಮುತಿ ನೋಡದೆ ಹೊಡಿರಿ ಅಂತ ಆದೇಶ ಇದೆ. ಅದನ್ನ ನೆನಪಿದೆ ತಾನೇ? ಸೌಂಡು ಅಂದ್ರೆ ನನಗೆ ಅಲರ್ಜಿ. ಬಾಯಿ ಮುಚ್ಕೊ, ಸುಮ್ಮನಿರು. ಬಸವ ನಮಸ್ಕಾರ. ಬಸವ ನಮಸ್ಕಾರ. ಅಮ್ಮ ಮನೆಗೆ ಬಂದ್ರ? ನಿಮ್ಮ ಅಮ್ಮನ ಮುಂದೆ ಟಾರ್ಚರ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ಶುರು ಮಾಡ್ಲಾ? ಭಗವಂತ ಬಲವಾನ ನೋಡು, ನಾವು ಯಾರನ್ನ ಕಿಡ್ನಾಪ್ ಮಾಡೋಕೆ ಹೇಳಿದೀವೋ ಅವರಿಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ. ನೀನು ಅದು ಯಾರನ್ನು ಹೊತ್ಕೊಂಡು ಹೋಗಿದ್ದೆ ಅವರ ಮುಖ ಒಂಚೂರು ತೋರಿಸ್ಬಿಟ್ರೆ ನಮ್ಮ ಜೀವನ ಪಾವನ ಆಗುತ್ತೆ. ಕತೆ ಆಮೇಲೆ ಹೇಳು. ದುರ್ಸಿ ಯಾರೋ ನೀನು, ದುಡ್ಡು ಕೊಡೋಣ ಇಲ್ಲ ತಾನೇ? ಅಮ್ಮ ಏನಿದೆ ಬಾಸ್? ಅಮ್ಮ ತಂಗವ್ವ ಅಂತೆಲ್ಲ ಮಾತಾಡ್ತಿದ್ರ? ಮಂತ್ರಿ ಮನೆ ಸೊಸೆಯಲ್ವ ಇವರು? ಅಯ್ಯೋ, ಮಂತ್ರಿ ಮನೆ ಸೊಸೆನೆ ತಂದೆ ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಅದು ಇವನು ಹೆಂಡತಿ ಅಲ್ಲ, ಇವನ ಅಪ್ಪನ ಹೆಂಡತಿಗಳು. ನಮ್ಮಮ್ಮ ಬಲ್ವಾನ್ ಮೊದ್ಲು ಕಟ್ಬಿಚ್ಚು. ಬಲ್ವಾನ್ ಲೊಕೇಶನ್ ಶೇರ್ ಮಾಡೋ. ಗಣೇಶನ್ ಮಾಡು ಅಂತಂದ್ರೆ ಅವನ ಅಪ್ಪನ ಮಾಡ್ತಿದ್ಯಲ್ಲೋ ನೀನು. ನಮ್ಮ ಹುಡುಗರು ನಿಮ್ಮನ್ನ ಎತ್ತಾಕೊಂಡ್ಬಿಟ್ಟಿದಾರೆ. ನೀವು ಆ ಮನೆ ಸೊಸೆ, ಅವಳು ಆ ಮನೆ ಸೊಸೆ, ಜಾಸ್ತಿಯವರೆಲ್ಲ ನಿಮ್ಮನ್ನ ತೋರಿಸ್ಬಿಟ್ರು. ಸೊ ಹಾರಿ ಮೇಡಮ್, ನಾನು ಇಲ್ಲಿಂದ ಮನೆಗೆ ಹೋಗ್ಬೇಕು. ಮೇಡಮ್, ನಿಮ್ಮ ಮಗನೇ ಬರ್ತಾ ಇದಾರೆ, ಲೊಕೇಶನ್ ಕಳಿಸಿದ್ದೀನಿ, ನೀವು ಆರಾಮ ರೆಸ್ಟ್ ತಗೊಳ್ಳಿ. ಏ ಮೇಡಮ್, ಚೇರ್ ಹಾಕ್ರ. ರೆಸ್ಟ್ ತಗೋಬೇಕಾ? ರೆಸ್ಟು? ನನ್ನ ಮಗ ಬರಲಿ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸ್ತೀನಿ. ನೀವು ಮುಟ್ಟಿರೋದು ಮಂತ್ರಿ ಹೆಂಡ್ತಿನಾ?